ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಮಾಧ್ಯಮದವರನ್ನ ನಿಂದಿಸಿರುವ ಸಂಸದ ಅನಂತಕುಮಾರ್ ಹೆಗಡೆಯವರನ್ನ ಬಿಜೆಪಿ ಪಕ್ಷವು ವಜಾಗೊಳಿಸಬೇಕೆಂದು ಆಗ್ರಹಿಸಿ ಪತ್ರಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಮಾಧ್ಯಮದವರನ್ನ ನಾಯಿಗೆ ಹೋಲಿಸಿ ಟೀಕೆ ಮಾಡಿರುವ ಸಂಸದ ಅನಂತಕುಮಾರ್ ಅವರು ಪತ್ರಕರ್ತರಲ್ಲಿ ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿ ಅನಂತಕುಮಾರ್ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ನೇತೃತ್ವದಲ್ಲಿ ಪತ್ರಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಆ ನಂತರ ಅಪರ ಜಿಲ್ಲಾಧಿಕಾರಿಗಳಿಗೆ ಪ್ರಧಾನ ಕಾರ್ಯದರ್ಶಿ ರಘುರಾಮ್ರವರು ಮನವಿ ಪತ್ರ ವಾಚಿಸಿ ಆ ನಂತರ ಎಲ್ಲ ಪತ್ರಕರ್ತರ ಸಮ್ಮುಖದಲ್ಲಿ ಮನವಿ ಪತ್ರ ಅರ್ಪಿಸಿದರು. ಅನಂತಕುಮಾರ್ ಹೆಗಡೆ ಅವರು ಏನು ಭಾಳ ನೀಚ ಭಾಷೆಯಲ್ಲಿ ಅವರು ಮಾಧ್ಯಮಗಳನ್ನು ಕುರಿತು ಮಾತಾಡಿದ್ದಾರೆ, ಅದನ್ನು ಕರ್ನಾಟಕ ಕಾರ್ಯಕರ್ತ ಪತ್ರಕರ್ತ ಸಂಘ ತುಂಬ ಕಠೋರವಾಗಿ ಅದನ್ನು ಖಂಡಿಸುತ್ತೆ. ಏನು ಅವರು ಮಾತಿನ ಬರದಲ್ಲಿ ತಮ್ಮ ನಾಲಿಗೆ ಅರಿಬಿಟ್ಟು ಮಾಧ್ಯಮಗಳನ್ನು ನಾಯಿಗೆ ಹೋಲಿಸಿ ಇವತ್ತು ಮಾತಾಡಿದ್ದಾರೆ. ನಾವೆಲ್ಲ ಹಿಂದೆ ನಾವು ಕೇಳಿದ್ದೀವಿ, ಮಾಧ್ಯಮ ಒಂದು ಏನು ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕನೇ ಅಂಗ ಇದೆ. ಈ ಒಂದು ಪತ್ರಿಕಾ ವೃತ್ತಿ ಅಥವಾ ಇರ್ಬೋದು ಮತ್ತು ಮಾಧ್ಯಮ ದೃಶ್ಯ ಮಾಧ್ಯಮ ಇರ್ಬೋದು, ಈ ಎಲ್ಲ ಮಾಧ್ಯಮಗಳು ಕೂಡ ಯಾವುದೇ ರಾಜಕಾರಣಿಗಳು ಇವತ್ತು ಬೆಳವಣಿಗೆ ಆಗಲಿಕ್ಕೆ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾರೆ. ಇದೇ ವೇಳೆ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್, ಮಾಜಿ ಪ್ರಧಾನ ಕಾರ್ಯದರ್ಶಿ ರಂಗರಾಜ್, ರಾಕ್ಲೈನ್ ಪತ್ರಿಕೆ ಸಂಪಾದಕ ರವಿಕುಮಾರ್, ಸಂಘದ ನಿರ್ದೇಶಕ ಪರಮೇಶ್ ಮತ್ತಿತರರು ಅನಂತಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಮಾಧ್ಯಮಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಶಕ್ತಿ ಇದೆ, ಇವರನ್ನ ಕೆಳಪ ಹೆಂಗ್ ಮಾಡಬೇಕು ಮತ್ತು ಸಮಾಜದಲ್ಲಿ ಬೆಳೆಸಿರುವಂತದ್ದು ಮಾಧ್ಯಮ ಇವರನ್ನ ಕೆಳಗಿಳಿಸುವಂತದ್ದು ಕೂಡ ಯಾವ ರೀತಿ ಎಲ್ಲ ಮಾಧ್ಯಮಗಳಿಗೆ ಗೊತ್ತಿದೆ. ಹಾಗಾಗಿ ಇಂಥವ್ರಿಗೆ ನಾವು ಇಂಥವ್ರ ವಿರುದ್ಧ ಪ್ರತಿಭಟನೆ ಮಟ್ಟಿಗೆ ನಾವು ಮಾಡಬೇಕು ಅನ್ನೋದು ನಂಗೆ ಅರ್ಥ ಆಗ್ತದೆ. ಯಾಕೆಂತಂದ್ರೆ ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟಂಗೆ ಆಗ್ತದೆ. ಇಂಥವ್ರು ಮಾಧ್ಯಮದವ್ರಿಗೆ ಹೀಯಾಡಿಸಿ ಮಾತಾಡುವಂಥದ್ದು ಮುಂದಿನ ದಿನಗಳಲ್ಲಿ ಪಾಠ ಕಲಿಸಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಇಂಥವ್ರನ್ನ ನೆನೆಸುವಂತ ಕೆಲಸ ಮಾಡಬೇಕು ಮತ್ತು ಇಂಥ ಅಯೋಗ್ಯರಿಗೆ ಪಾಠ ಕಲಿಸುವಂತ ಕೆಲಸ ಮಾಡಲೇಬೇಕು. ಈ ಪ್ರತಿಭಟನೆಯಲ್ಲಿ ಸಂಘದ ಕಾರ್ಯದರ್ಶಿ ಸತೀಶ್ ಸೇರಿದಂತೆ ನಿರ್ದೇಶಕರು ಪತ್ರಕರ್ತರು ಪಾಲ್ಗೊಂಡಿದ್ದರು. ತುಮಕೂರಿನ ಗೂಳೂರಿನ ಕೆರೆಯಲ್ಲಿ ಸುಮಾರು 15 ದಿನಗಳಿಂದ ತುಮಕೂರಿನ ಗೂಳೂರು ಕೆರೆಯಲ್ಲಿ 20ಕ್ಕೂ ಹೆಚ್ಚು ಜೆಸಿಬಿ ಮತ್ತು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಂದ ಅಕ್ರಮವಾಗಿ ಮಣ್ಣನ್ನು ತೆಗೆದು ಸಾಗಾಣೆ ಮಾಡಿ ಇಟ್ಟಿಗೆ ಫ್ಯಾಕ್ಟರಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಗೂಳೂರು ಕೆರೆಯಲ್ಲಿ ಸುಮಾರು 15 ದಿನಗಳಿಂದ ಅಕ್ರಮವಾಗಿ ಮಣ್ಣು ಮಾಫಿಯಾ ನಡೆಯುತ್ತಿದೆ. ಹೀಗೆ ಆದರೆ ಕೆರೆಯು ಬರಿದಾಗುವ ಪರಿಸ್ಥಿತಿ ಬಂದಿದೆ. ಇದನ್ನು ಸ್ಥಳೀಯರು ಕೇಳಲು ಹೋದರೆ ಬೆದರಿಕೆ ಹಾಕುತ್ತಿದ್ದಾರೆ. ಎಂಐನ ಅಧಿಕಾರಿಗಳು ಬಂದು ಮಣ್ಣು ಸಾಗಾಣೆ ನಿಲ್ಲಿಸುವಂತೆ ಹೇಳಿದರೂ ದಂಧೆಕೋರರು ಬಗ್ಗುತ್ತಿಲ್ಲ. ಪೊಲೀಸ್ ಠಾಣೆಯಲ್ಲಿ ಎಂಐ ಅಧಿಕಾರಿಗಳು ದೂರು ನೀಡಿದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಪ್ರಭಾವಿ ರಾಜಕಾರಣಿಯೊಬ್ಬರ ಬೆಂಬಲದಿಂದ ದಂಧೆಕೋರರು ಮಣ್ಣು ಸಾಗಾಣೆ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಮರಳು ಈ ಮಣ್ಣಿನ ದಂಧೆ ತುಂಬಾ ನಡೀತಿದೆ ಸರ್, ದಯವಿಟ್ಟು ಇದಕ್ಕೆ ಒಂದು ಕಡಿವಾಣ ಹಾಕಬೇಕು, ಇದರ ವಿರುದ್ಧ ಎಲ್ಲ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಸರ್. ಬರುವ ಭಾನುವಾರ ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಜಿಲ್ಲಾ ಪ್ಲಂಬರ್ ಅಸೋಸಿಯೇಷನ್ ವತಿಯಿಂದ ವಿಶ್ವ ನಲ್ಲಿ ಕೆಲಸಗಾರ ದಿನಾಚರಣೆ ಹಾಗೂ ವಿಶ್ವ ಜಲ ಸಂಗ್ರಹಣ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿನಾಚರಣೆ ಅಂಗವಾಗಿ ಮಳೆ ನೀರು ಸಂಗ್ರಹ ಮತ್ತು ಬಳಕೆ ಮಾಡುವ ಬಗ್ಗೆ ಜಾಗೃತಿ ಮೂಡಿಸುವುದೇ ಈ ಕಾರ್ಯಕ್ರಮದ ಉದ್ದೇಶವೆಂದು ಅಸೋಸಿಯೇಷನ್ ಅಧ್ಯಕ್ಷ ಕೆಬಿ ಜಯಣ್ಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹೊಸದಾಗಿ ಮನೆಗಳನ್ನ ಕಟ್ಟುವವರಿಗೆ ಮಳೆ ನೀರು ಸಂಗ್ರಹ ಮಾಡುವ ಬಗ್ಗೆ ಸರ್ಕಾರ ಕಡ್ಡಾಯ ಮಾಡಬೇಕೆಂದು ಅಸೋಸಿಯೇಷನ್ ಮುಖಂಡರು ಒತ್ತಾಯಿಸಿದರು. ವಾಹಿನಿ ಇರಿಗೇಷನ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ಆನಂದ್ ಆರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟಿಸುವರು. ಸಹಕಾರ ಸಚಿವ ಕೆಎನ್ ರಾಜಣ್ಣ, ಸಂಸದ ಜಿಎಸ್ ಬಸವರಾಜು, ಶಾಸಕ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಜಿಲ್ಲಾಧಿಕಾರಿ ಶುಭಕಲ್ಯಾಣ್, ಆಯುಕ್ತರಾದ ಅಶ್ವಿಜಾ, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಕೆ ತೇಜೋವತಿ ಮತ್ತಿತರರು ಪಾಲ್ಗೊಳ್ಳುವವರು ಎಂದು ತಿಳಿಸಿದರು. ಇದನ್ನ ಬರೀ ನಮ್ಮ ತುಮಕೂರಲ್ಲ, ನಮ್ಮ ವಿಶ್ವಾದ್ಯಂತ ವರ್ಲ್ಡ್ ಪ್ಲಂಬರ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲೂ ಸಹ ಪ್ರತಿ ಒಂದು ಜಿಲ್ಲೆಯಲ್ಲಿ ಪ್ಲಂಬರ್ಸ್ ಸಂಘಟನೆ ಬಿಟ್ಕೊಂಡು ಪ್ಲಂಬರ್ಸ್ ದಿನಾಚರಣೆಯನ್ನು ಮಾರ್ಚ್ 11ನೇ ತಾರೀಕು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಾವು ಮಾರ್ಚ್ 17ನೇ ತಾರೀಕು ಮಳೆ ನೀರು ಸಂಗ್ರಹಣೆ ಮತ್ತು ಬಳಕೆ ಮಾಡುವ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಪ್ಲಂಬಿಂಗ್ ಯೂನಿಯನ್ನಿಂದ ಮಾರ್ಚ್ 17ನೇ ತಾರೀಕು ಗಾಜಿನ ಮನೆ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ
ಗೃಹ ಸಚಿವರು ಸುದಾ ಆಗಮಿಸ್ತಾ ಇದ್ದಾರೆ, ಹಾಗೂ ಸಹಕಾರ ಸಚಿವರಾದಂತಹ ಕೆ ರಾಜೇಂದ್ರ ಅವರು ಆಗಮಿಸ್ತಾ ಇದ್ದಾರೆ, ಹಾಗೂ ನಮ್ಮ ನಗರದ ಶಾಸಕರಾದಂತಹ ಜ್ಯೋತಿ ಗಣೇಶ್ ಆಗಮಿಸ್ತಾ ಇದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಖಜಾಂಚಿ ಗೋಪಾಲಯ್ಯ, ಮಂಜುನಾಥ್, ಅಶ್ವಥ್, ಗಂಗಸಂದ್ರ ರಾಜು, ಕುಮಾರ್ ನಾಯಕ್ ಮತ್ತಿತರರು ಇದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರೈತ ಪರವಾದ ಚಿಂತನೆ ಹೆಚ್ಚು ಕಳಕಳಿ ಇರುವಂತಹ ಮುರಳೀಧರ್ ಹಾಲಪ್ಪರವರಂತವರಿಗೆ ರಾಜಕೀಯವಾಗಿ ಜನರ ಸೇವೆ ಮಾಡುವಂತಹ ಅಧಿಕಾರದ ಅವಕಾಶ ಸಿಗಬೇಕು ಎಂದು ತುರುವೇಕೆರೆಯಲ್ಲಿ ಶಾಸಕ ಎಂಟಿ ಕೃಷ್ಣಪ್ಪ ತಿಳಿಸಿದರು. ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಬುಧವಾರ ಹಾಲಪ್ಪ ಪ್ರತಿಷ್ಠಾಪನಾ ವತಿಯಿಂದ ಹಮ್ಮಿಕೊಂಡಿದ್ದ ರೈತರೊಂದಿಗೆ ನಾವು ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರೈತರಿಗೆ ಹಲವು ರೀತಿಯ ಸಹಾಯ, ಅವರ ಪರವಾಗಿ ಹೋರಾಟಗಳೊಂದಿಗೆ ಸಮಾಜ ಸೇವೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಕಳೆದ ತಿಂಗಳೇ ಮಾಡುವ ಕಾರ್ಯಕ್ರಮ ಕೆಲವು ಕಾರಣಗಳಿಂದ ಮುಂದೂಡಲಾಗಿ ಇಂದು ಮಾಡಲಾಗಿದೆ. ಇದು ಒಳ್ಳೆಯ ಕಾರ್ಯಕ್ರಮ, ರೈತರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಬಗ್ಗೆ ಅರಿವು ಮೂಡಿಸಿ ಸವಲತ್ತು ಸಿಗುವಂತೆ ಮಾಡುವುದು ಎಂದರು. ಎಲ್ಲ ರೈತಾಪಿ ಬಂಧುಗಳ ತಾಯಂದಿರೇ, ಯುವಕರೇ, ಮಾಧ್ಯಮದಲ್ಲಿರೇ, ಸ್ನೇಹಿತರು, ಈಗಾಗಲೇ ಬಹಳಷ್ಟು ಹಾಲಪ್ಪ ಚಿಂತನೆ ತಮ್ಮದೇ ಇಟ್ಟಿದ್ದಾರೆ. ರೈತರಿಗೆ ಏನಾದರೂ ಒಳ್ಳೇದಾಗಬೇಕು ಅನ್ನೋದು ಅವರ ಆಲೋಚನೆ. ಹಾಗಾಗಿ ಹೋದ ತಿಂಗಳು ಮಾಡಬೇಕಾಯಿತು, ಕಾರಣದಿಂದ ಮುಂದೂಡಿದ್ರು. ಈ ಬಾರಿ ನಮ್ಮ ಹಾಲಪ್ಪ ಅವರು ಪಾರ್ಲಿಮೆಂಟ್ಗೆ ಅಭ್ಯರ್ಥಿ ಆಗ್ತಾರೆ ಅಂತ ನಾವೆಲ್ಲ ಕಾಣಿಸ್ಕೊಂಡಿದ್ವಿ. ನಾನು ಸಹ ಅವ್ರ ಬಗ್ಗೆ ಮಾತಾಡಿದ್ದೆ. ಕಾರ್ಯಕ್ರಮ ಬಹಳ ವರ್ಷ ಸೋಷಿಯಲ್ ಸರ್ವಿಸ್ ಮಾಡಿದ್ರು, ರೈತರ ಜೊತೆ ರೈತರ ಪರವಾಗಿ ಕೆಲಸ ಮಾಡಿದಂಥವರು ಸನ್ಮಾನ್ಯ ಹಾಲಪ್ಪ ಅವರು. ಹಾಲಪ್ಪ ಅವ್ರು ಆಗುತ್ತೆ ಅಂತ ತಿಳ್ಕೊಂಡಿದ್ದೆ, ಆಗಲಿಲ್ಲ, ನೋವಾಗಿದೆ. ಡೆಲ್ಲಿಗೂ ಹೋಗಿ ಬಂದಿದ್ದರು. ನಾನು ನಮ್ಮ ಜಯಂತಿಯವರಿಗೆ ಹೇಳಿದೆ, ನೀನ್ ಇದ್ಕೇಳಪ್ಪ ಇಂದ್ರೆ ಆಧಾರದಲ್ಲಿ ಕೊಡಿಸು ಅಂತ. ಆದ್ರೆ ಅವ್ರಿಗೇನು ಆಗಲಿಲ್ಲ, ಅವರು ಆಗಲಿಲ್ಲ. ಹಾಗಾಗಿ ಊರೆಲ್ಲ ಸುತ್ತ ತಂದೆವರೆಗೂ ಬಂದಂತ ಮುಖಂಡ ಅವರು ಟಿಕೆಟ್ ಕೊಟ್ಟವರು. ಇನ್ಯಾವ ತಂದೆ ಇಲ್ಲ, ಎಲ್ಲರೂ ಹೊರಗಾಗಿದೆ, ಎಲ್ಲ ಪಾಡಿದ್ರು. ಹಾಗಾಗಿ ಆಳಪ್ಪ ಚಿಂತನೆ ಏನಿದೆ, ರೈತರಿಗೆ ಏನೇನು ಆಗ್ಬೇಕು, ಸಹಾಯ ಮಾಡಬೇಕು ಅನ್ನೋದು ಅವರ ಒಬ್ಬ ರೈತರ ಮಗನಾಗಿ ಇರ್ತಕ್ಕಂಥ ಕಳಕಳೆ. ನಾನು ಅವನ್ನ ಭಾಳ ಖುಷಿ ಪಡ್ತೀನಿ. ಏಕೆಂದರೆ ಇವತ್ತು ರೇಷ್ಮೆ ಒಳ್ಳೆ ಪ್ರಾಫಿಟ್ ಬರ್ತದೆ. ನಮ್ಮಲ್ಲಿ ಕಲ್ಲಿಗೆ ಒಂದು ಮೂರು ನಾಲ್ಕು ಊರು ಬಿಟ್ಟರೆ ಇನ್ಯಾವೂರು ಇಲ್ಲ. ಯಾವುದೇ ಸವಲತ್ತು ಬಂದರೆ ಬರೀ ಕಲ್ಲಿಗೆ ದೊಡ್ಡಲಿಗೆ ಎರಡು ಮೂರು ಊರಿಗೆ ಬರ್ತೀವಿ ನಾವು. ಇನ್ಯಾರು ಮಾಡಬೇಕಲ್ಲ, ಮಾಡಬೇಕಾಗ ಸಾಕಷ್ಟು ಬೆನಿಫಿಟ್ ಇದೆ. ನಾವೇನಪ್ಪ ಈ ದಬ್ಬಗಂಟ ಭಾಷೆಯವರು. ಕೌಶಲ್ಯ ಅಭಿವೃದ್ಧಿ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ನಾನು ಜಿಲ್ಲೆಯಲ್ಲಿ ಸುಮಾರು 23 ರೈತರ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಜಿಲ್ಲೆಯಲ್ಲಿ ತೆಂಗು ಹಾಗೂ ಹುಣಸೆ ಪಾರ್ಕ್ ಮಾಡಬೇಕಿದೆ. ಈ ಭಾಗದಲ್ಲಿ ತೆಂಗು ಹೆಚ್ಚು ಬೆಳೆಯಲಿದ್ದು ಕೆಬಿ ಕ್ರಾಸ್ನಲ್ಲಿ ತೆಂಗು ಪಾರ್ಕ್ ಮಾಡಿದರೆ ಉತ್ತಮ. ಈ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಲಾಗುವುದು. ರೈತರು ತಮ್ಮ ಬೆಳೆಗೆ ಬೆಲೆ ನಿಗದಿ ಮಾಡುವಂತಾಗಬೇಕು. ರೈತರ ಕಷ್ಟಗಳನ್ನು ಅರಿತು ಸರ್ಕಾರ ನೀಡುವ ಕಾರ್ಯಕ್ರಮಗಳನ್ನು ರೈತರಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದರು. ಲೋಕಸಭಾ ಟಿಕೆಟ್ ತಪ್ಪಿದ್ದರಿಂದ ಸ್ವಾಭಾವಿಕವಾಗಿ ಬೇಜಾರಾಗಿದೆ. ಜಿಲ್ಲೆಯ ಹಿರಿಯ ಸಚಿವರಾಗಿದ್ದಾರೆ, ಶಾಸಕರಾಗಿದ್ದಾರೆ, ಕೆಲವು ತೀರ್ಮಾನ ಮಾಡುತ್ತಾರೆ. ನನ್ನನ್ನು ಇದುವರೆಗೂ ಯಾರೂ ಭೇಟಿ ಮಾಡಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸುವಂತೆ ಸಾರ್ವಜನಿಕರು ನಮ್ಮ ಅಭಿಮಾನಿಗಳಿಂದ ಒತ್ತಡ ಬರುತ್ತಿದೆ. ಇದುವರೆಗೂ ನಾನು ತೀರ್ಮಾನ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಸ್ಪರ್ಧಿಸುವ ಬಗ್ಗೆ ತಿಳಿಸುತ್ತೇನೆ ಎಂದರು. ಪ್ರತಿಯೊಂದು ಅನುದಾನಗಳು ನಿಮಗೆ ಸರಿಯಾದ ಮಾಹಿತಿ ಸಿಗಬೇಕು, ಸಂಪೂರ್ಣವಾಗಿ ಅದು ಅನುಷ್ಠಾನ ಆಗಬೇಕು ಅಂತ ಒಂದೇ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳು ಒಂದು ಪ್ರಯತ್ನ, ಇದೊಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡೋದಕ್ಕೆ ಹೋಗಿದೆ. ಇದೊಂದು ಹೆಮ್ಮರವಾಗಿ ಬೆಳಿಬೇಕು. ನೇರವಾಗಿ ಇಲ್ಲೇನೆ ಅಧಿಕಾರಿಗಳಿರ್ತಾರೆ, ಇಲಾಖೆ ಸಂಬಂಧಪಟ್ಟಂಥ ಯಾರ್ಯಾರು ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ನೀವು ಉತ್ತರದಾಯಕರಾದಂಥವರಿರ್ತಾರೆ, ತಾವುಗಳಿರ್ತಿಲ್ಲ. ಇದು ಮುಂದೆ ಈ ಥರದ್ದು 200-300 ಮೀಟಿಂಗ್ಗಳು ಹೋಗಲಿ ಆದಮೇಲೆ ಅವ್ರಿಗೂ ಒಂದು ಚಾಟಿ ಏನಿರ್ತದೆ, ಏನೇನು ತಪ್ಪಿರ್ತವೆ ಸರಿಪಡಿಸ್ಕೊಳ್ಬೇಕು, ನೇರವಾಗಿ ರೈತರಿಗೆ ಇದು ತಲುಪಬೇಕು ಅಂತ. ಸರ್ಕಾರಕ್ಕೆ ಎರಡು ಅಂಶಗಳು ಕೊಟ್ಟಿದ್ದೀವಿ ನಾವು. ಒಂದು, ತುಮಕೂರು ಜಿಲ್ಲೆಯಲ್ಲಿ ತೆಂಗಿನ ಪಾರ್ಕ್ ಆಗಬೇಕು, ಎರಡನೇದು ಈ ಹುಣಸೆ ಪಾರ್ಕ್ ಆಗಬೇಕು ಅಂತ. ಈಗ ನಾವು ಏನೇನು ಅನುಭವಿಸ್ತಾ ಇದ್ದೀವಿ, ಬೆಲೆ ಇರ್ಬೋದು, ಮಾರಾಟದಿರ್ಬೋದು, ಶೇಖರಣೆದಿರ್ಬೋದು, ಶೈತ್ಯಾಗಾರ,
ಹೊಸ ಹೊಸ ತರದ್ದು ಏನಾದರೂ ಒಂದು ಆವಿಷ್ಕಾರ ಮಾಡುವುದು ಇರ್ಬೋದು, ಉಪ ಉತ್ಪನ್ನಗಳು ಮಾರಾಟ ಇರ್ಬೋದು, ಪರದೇಶಗಳಿಗೆ ರಫ್ತು ಮಾಡೋದಿರ್ಬೋದು, ಈ ಎಲ್ಲದಕ್ಕೂ ಒಂದೇ ಸೂರಿನಡಿಯಲ್ಲಿ ಹೆಂಗು ಪಾಲಿಕೆಯಲ್ಲಿ ಆದರೆ ಒಂದು 250-300 ಎಕರೆಯಲ್ಲಿ ಇರತಕ್ಕಂಥ ಆ ಪ್ರಾಜೆಕ್ಟ್ ರಿಪೋರ್ಟ್ ಸರ್ಕಾರ ಮುಂದಿದೆ. ಈಗ ಇನ್ನು ಕಾರ್ಯಕ್ರಮದಲ್ಲಿ ಭದ್ರಿಕಾಶ್ರಮ ಮಠದ ಮಂಗಳನಾಥ ಸ್ವಾಮೀಜಿ, ಹಳ್ಳಿಕಾರ್ ಮಠದ ಬಾಲಕೃಷ್ಣ ಸ್ವಾಮೀಜಿ, ಕೃಷಿ ತೋಟಗಾರಿಕೆ ಪಶು ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ರೈತರು ಇದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬಂಗಾರಪ್ಪ ಕೆರೆಗೆ ನೀರು ಪೂರೈಸುವ ಯೋಜನೆಗೆ ಉದ್ಘಾಟನಾ ಸಮಾರಂಭಕ್ಕೆ ರಾಯಚೂರು ಜಿಲ್ಲಾಡಳಿತದ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆದರೆ ಕಾರ್ಯಕ್ರಮಕ್ಕೆ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಮನ್ವಿ ಶಾಸಕ ಹಂಪಯ್ಯ ನಾಯ್ಕ ಅವರ ಹೆಸರನ್ನ ಯಾಕೆ ಕೈಬಿಡಲಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಬಂಗಾರಪ್ಪನ ಕೆರೆಗೆ ನೀರು ಪೂರೈಸುವ ಯೋಜನೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದ 211.54 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಉದ್ಘಾಟನೆಗೆ ರಾಯಚೂರು ಜಿಲ್ಲಾಡಳಿತ ಜಾಹೀರಾತಿನಲ್ಲಿ ಎಡವಟ್ಟು ಮಾಡಿದ್ದು, ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಮನ್ವಿ ಶಾಸಕ ಹಂಪಯ್ಯ ನಾಯ್ಕ ಅವರ ಹೆಸರನ್ನ ಕೈಬಿಟ್ಟಿದ್ದರಿಂದ ರಾಯಚೂರು ಜಿಲ್ಲಾಡಳಿತ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬಿಜೆಪಿ ಶಾಸಕರಾಗಿದ್ದು ಅವರ ಹೆಸರು ಕೈ ಬಿಡುವಂತೆ ರಾಯಚೂರು ಜಿಲ್ಲಾಡಳಿತಕ್ಕೆ ಕಾಣದ ರಾಜಕಾರಣಿಗಳು ಒತ್ತಡ ಹೇರಿದ್ದಾರೆ ಎಂಬುದು ತಿಳಿಯದಾಗಿದೆ. ಸರ್ಕಾರಿ ಕಾರ್ಯಕ್ರಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವರ ಬೃಹತ್ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ 7 ಶಾಸಕರಲ್ಲಿ 3 ಶಾಸಕರ ಹೆಸರನ್ನೇ ಸರ್ಕಾರಿ ಜಾಹೀರಾತುಗಳಲ್ಲಿ ಮರೆತಿದ್ದಾರೆ. ಇದು ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ. ಆಮೇಲೆ ವಿಶೇಷವಾಗಿ ಕಾಂಗ್ರೆಸ್ ಶಾಸಕ, ಮಾನ್ವಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹಂಪಯ್ಯ ನಾಯ್ಕ ಅವರ ಹೆಸರನ್ನೇ ಸರ್ಕಾರಿ ಅಧಿಕಾರಿಗಳು ಮರೆತಿದ್ದಾರೆ. ಏಕೆಂದರೆ ಅವರಿಗೆ ಹಂಪಯ್ಯ ಸೌಕರ್ ಶಾಸಕರು ಎಂಬುದೇ ಗೊತ್ತಿಲ್ಲ. ಯಾಕಂದರೆ ಅವರು ಮಾನ್ವಿ ಕ್ಷೇತ್ರ ಅಂದರೆ ಭೋಸರಾಜ್ ಅವರೇ ಶಾಸಕರು ಅಂತ ತಿಳಿದಿದ್ದಾರೆ. ಹೀಗಾಗಿ ಹಂಪಯ್ಯ ಸೌಕರ್ ಲೆಕ್ಕಕ್ಕಿಲ್ಲ, ಆಟಕೊಂಡು ಲೆಕ್ಕಕ್ಕಿಲ್ಲ ಎಂಬಂಗಾಗಿದೆ. ಅದೇ ರೀತಿ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರಲ್ಲೇ ನಡೆದಿದ್ದ ಕಾರ್ಯಕ್ರಮದಲ್ಲಿ ಅಲ್ಲಿ ಸ್ಥಳೀಯ ಶಾಸಕರ ಹೆಸರನ್ನೇ ಇಲ್ಲ. ಇದು ಸರ್ಕಾರಿ ಕಾರ್ಯಕ್ರಮ, ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ. ದೇವದುರ್ಗ ಕ್ಷೇತ್ರದ ಜಿ ಕರಮ್ಮ ನಾಯ್ಕ ಹೆಸರಿದೆ, ಬಟ್ ರಾಯಚೂರು ಕ್ಷೇತ್ರದ ಶಿವರಾಜ್ ಪಾಟೀಲ್ ಇಲ್ಲ, ಮತ್ತು ಲಿಂಗಸೂರು ಕ್ಷೇತ್ರದ ಮಾನಪ್ಪ ವಜ್ಜಲ ಅವರ ಹೆಸರು ಇಲ್ಲ. ಅದು ಇಲ್ಲಿದ್ರಲ್ಲ, ಅಟ್ಲೀಸ್ಟ್ ಕಾಂಗ್ರೆಸ್ ಶಾಸಕ ಹಂಪಯ್ಯ ಸೌಕರ್ ಅವರ ಹೆಸರು ಯಾಕಿಲ್ಲ ಎಂಬುದೇ ಯಕ್ಷ ಪ್ರಶ್ನೆ ಆಗಿದೆ. ನಾವು ಮಾನಿ ಕ್ಷೇತ್ರದವರಾಗಿ ಲೋಕಸಭಾ ಚುನಾವಣೆ ನಂತರ ಗ್ಯಾರಂಟಿ ನಿಲ್ಲುತ್ತೆ ಎಂದು ಕೆಲವರು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದು, ಯಾವುದೇ ಕಾರಣಕ್ಕೂ ಲೋಕಸಭೆ ಚುನಾವಣೆಯ ನಂತರವೂ ಗ್ಯಾರಂಟಿ ಯೋಜನೆ ನಿಲ್ಲಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಧುಗಿರಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪಟ್ಟಣದ ಮಾಲಿ ಮರಿಯಪ್ಪ ರಂಗಮಂದಿರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದು ಈಗ 38,000 ಕೋಟಿ ನೀಡಿದೆ. ಮುಂದಿನ ವರ್ಷಕ್ಕೆ ಈಗಲೇ ಸಿದ್ದರಾಮಯ್ಯನವರು 58,000 ಕೋಟಿ ಮೀಸಲಿಟ್ಟಿದ್ದಾರೆ. ಲೋಕಸಭೆ ನಂತರ ರದ್ದಾಗುತ್ತದೆ ಎಂಬುದು ಸುಳ್ಳು. ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಲು ಗ್ಯಾರಂಟಿ ಜಾರಿಯಾಗಿದ್ದು, ನಮಗೆ ಸ್ವಾವಲಂಬಿ ಮಹಿಳೆಯರ ಸಮಾಜ ನಿರ್ಮಾಣವೇ ಗುರಿಯಾಗಿದೆ. ಹಿಂದೆ ಇಂದಿರಾಗಾಂಧಿಗೆ 18 ವರ್ಷ ದೇಶದ ಪ್ರಧಾನಿ ಪಟ್ಟ ನೀಡಿದ್ದರಿಂದ ಮಹಿಳೆಯರಿಗೆ ವಿಶ್ವದಲ್ಲೇ ಹೆಚ್ಚು ಸುರಕ್ಷತೆ ಭಾರತದಲ್ಲಿದೆ ಎಂದರು. 33% ಮಹಿಳೆಯರಿಗೆ ಕೊಡಬೇಕಾಗಿತ್ತು, ಆದರೆ ಮುಂದಿನ ದಿನದಲ್ಲಿ ಖಂಡಿತವಾಗಿ ಆ ಕೆಲಸ ಆಗ್ತದೆ. ನಮಗೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಯಾಕೆಂದ್ರೆ ನಮ್ಮ ಯಾರೋ ಮುದ್ದರಮ್ಮೇಗೌಡರಿಗೋ ರಾಜಣ್ಣನಿಗೋ ನನಗೋ ಸೀಟ್ ಸಿಕ್ಕದೇ ಇರ್ಬೋದು, ಆದ್ರೆ ಒಬ್ಬ ತಾಯಿ ಈ ಕ್ಷೇತ್ರವನ್ನ ನಡೆಸತಕ್ಕಂತ ಶಕ್ತಿ ಒಬ್ಬ ತಾಯಿಗೆ ಬರ್ತದೆ ಅಂತ ಹೇಳಿದ್ರೆ ನಾವೆಲ್ಲ ಬಿಟ್ಕೊಳ್ಳಕ್ಕೆ ಸಿದ್ಧವಾಗಿದ್ದೇವೆ. ಯಾಕೆಂದ್ರೆ ಇವತ್ತು ಬದಲಾವಣೆ, ಇಡೀ ಬದಲಾವಣೆ, ಜಗತ್ತಿನ ನಿಯಮ ಬದಲಾವಣೆ ಆಗ್ತಾ ಇರ್ಬೇಕು. ಅದಕ್ಕಾಗಿ ಒಳ್ಳೆಯ ಬೆಳವಣಿಗೆ ಬದಲಾವಣೆ ಆಗ್ಲಿ ಹಾಗೆ ಅಂತೇಳಿ ನಾನು ಆಶಿಸ್ತೇನೆ. ಇವತ್ತು ಮುದ್ದರಮ್ಮೇಗೌಡರು ಕೂಡ ತಮ್ಮನ್ನ ವಿನಂತಿ ಮಾಡಿಕೊಂಡಿದ್ದಾರೆ, ಕೈಮುಗಿದು ಕೇಳಿಕೊಂಡಿದ್ದಾರೆ. ನೀವು ದಯಮಾಡಿ ನಮಗೆ ಸಹಾಯ ಮಾಡಿ, ಮುಂದಿನ ಮಾಡಿಕೊಡಿ, ನನಗೆ ನಿಮ್ಮ ಆಶೀರ್ವಾದ ಇರಬೇಕು ಅಂತೇಳಿ ಕೇಳಿಕೊಂಡಿದ್ದಾರೆ. ನಾನು ಕೂಡ ಅವರ ಪರವಾಗಿ ತಮ್ಮನ್ನೆಲ್ಲ ವಿನಂತಿ ಮಾಡಿಕೊಳ್ತೇನೆ, ದಯಮಾಡಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮುದ್ದರಮ್ಮೇಗೌಡರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ, ಇನ್ನು ಅನೇಕ ವಿಷಯಗಳನ್ನು ಮಾತನಾಡೋದಿತ್ತು, ಆದರೆ ಸಮಯದ ಅಭಾವ ಇದೆ. ಅದಕ್ಕೋಸ್ಕರ ನನಗೆ ಕೊರಟಗೆರೆನಲ್ಲಿ ಮತ್ತೊಂದು ಕಾರ್ಯಕ್ರಮ ಇರೋದ್ರಿಂದ
ಹೆಚ್ಚು ಮಾತನಾಡದೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಮಹಿಳೆಯರ ಬಗ್ಗೆ ಕಾಂಗ್ರೆಸ್ ಗಂಭೀರವಾಗಿ ಚಿಂತನೆ ಮಾಡುತ್ತದೆ, ಅದರಂತೆ ಗ್ಯಾರಂಟಿ ಜಾರಿಯಾಗಿದೆ. ರಾಜ್ಯದಲ್ಲಿ 95% ಅನುಷ್ಠಾನವಾಗಿರುವ ಈ ಯೋಜನೆಯಿಂದ ತಾಲೂಕಿಗೆ 68.62 ಕೋಟಿ ಹಣ ಬಂದಿದೆ. ಪ್ರಗತಿಗೆ ಪೂರಕವಾದ ವಾತಾವರಣ ನಿರ್ಮಾಣಕ್ಕೆ ಮಹಿಳೆಯರು ಮುಂದಾಗುತ್ತಿದ್ದು ಪ್ರತಿ ವರ್ಷ ಹೆಚ್ಚಿನ ಜಾಗೃತಿ ಮೂಡುತ್ತಿದೆ. ಮಹಿಳೆಯರಿಂದಲೇ ನಾನು 2018 ಸೋತೆ, ನಂತರ ಅವರಿಂದಲೇ 2023 ಗೆದ್ದೆ. ನನಗೆ ನೀಡಿದ ಬಹುಮತಕ್ಕಿಂತ ಹೆಚ್ಚಿನ ಮತ ಈ ಬಾರಿ ಮುದ್ದ ಹನುಮೇಗೌಡರಿಗೆ ಕೊಡುವಂತೆ ಮನವಿ ಮಾಡಿದ್ರು. ನಮ್ಮ ಒಂದೇ ತಾಲೂಕಿನಲ್ಲಿ ಇಲ್ಲಿಯವರೆಗೆ ಆಗಸ್ಟ್ನಿಂದ ಮೊನ್ನೆ ಡಿಸೆಂಬರ್ವರೆಗೂ ಕೂಡ ಜನವರಿ 24 ತಾಲೂಕಿನವರೆಗೆ ಸುಮಾರು 68,62,86,000 ರೂಪಾಯಿ ನಮ್ಮ ತಾಲೂಕಿನ ಎಲ್ಲ ಹೆಣ್ಣು ಮಕ್ಕಳ ಖಾತೆಗೆ ಹಣ ಬಂದಿದೆ. ಎಷ್ಟೇ 68,62,68,00,000 ಹೆಣ್ಮಕ್ಳ ಕೈಗೆ ಹಣ ಬಂದಿದೆ ಅಂತ ಹೇಳೋದು ಕಡಿಮೆ ಹಣನ? ಕಡಿಮೆ ಹಣ ಅಲ್ಲ. ಯಾಕೆಂದ್ರೆ ಹೆಣ್ಮಕ್ಳು ಆರ್ಥಿಕವಾಗಿ ಸದೃಢರಾದ್ರೆ ಆ ಸಂಸಾರವನ್ನ ಸರಿಯಾಗಿ ಪೋಷಣೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ಗೃಹಲಕ್ಷ್ಮಿ ಯೋಜನೆಯ ಲಾಭ ಹೆಣ್ಮಕ್ಳಿಗೆ ಮಾತ್ರ ಕೊಟ್ಟಿರ್ತಕ್ಕಂಥ. ಆದ್ರೆ ಅದೇ 2,000 ರೂಪಾಯಿ ಮನೆಗೆ ಯಜಮಾನನು ಕೊಡ್ಬೋದಾಗಿತ್ತು. ಯಜಮಾನನು ಕೊಟ್ರೆ ಯಾವ ರೀತಿ ಖರ್ಚು ಮಾಡ್ತಾನೆ ಅಂತಕ್ಕಂಥದ್ದು ಎಲ್ರಿಗೂ ಅರ್ಥ ಆಗಿ ಅದು ಯಜಮಾನನ ಕೈ ಕೊಡೋದು ಬೇಡ, ಯಜಮಾನಿಗೆ ಕೊಡೋಣ ಅಂತ ಹೇಳಿ 2,000 ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ರು. ಆ ಗಂಧಾಕ್ಷಣಕ್ಕೆ ಗಂಡಸರು ಸುಖ ಎಲ್ಲ ಬರೀ ಹೆಣ್ಮಕ್ಳು ಮಾತ್ರ ಅಂತೇಳಿ ಅನ್ಕೊಳಕ್ ಹೋಗ್ಬೇಡಿ. ಆಮೇಲೆ ನಾವು ಕೊಡಿಸಿದ್ ನಾವು ನಾವೇ ತಗೋಬೋದಾಗಿತ್ತು, ಮನೆ ಯಜಮಾನನಿಗೆ ಕೊಡ್ಬೋದಾಗಿತ್ತು. ಆದ್ರೆ ಈ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚು ವಿಶ್ವಾಸ ಇದೆ. ಪ್ರಗತಿ ಕಾರ್ಯಕ್ರಮದಲ್ಲಿ ತುಮಕೂರು ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದ ಹನುಮೇಗೌಡ, ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಮುಂತಾದವರು ಉಪಸ್ಥಿತರಿದ್ದರು. ಫಣೀಂದ್ರ ಅಮೋಕ್ ಟಿವಿ, ಮಧುಗಿರಿ. ಕೊರಟಗೆರೆಯ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ 2 ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಬಸ್ನಲ್ಲಿದ್ದ 15ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದೆ. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಕೊರಟಗೆರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊರಟಗೆರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ತುಮಕೂರಿನಿಂದ ಪಾವಗಡ ಕಡೆಗೆ ಹೋಗುತ್ತಿದ್ದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ 2 ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳು ಭೇಟಿ ನೀಡಿ ಘಟನೆ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಘಟನೆಗೆ ಬ್ಯಾನೆಟ್ ಮೇಲೆ ಕುಳಿತಿದ್ದ ಇಬ್ಬರು ಪಾನ ಮತ್ತು ಮಹಿಳೆಯರೇ ಕಾರಣ ಎಂದು ಬಸ್ ಚಾಲಕ ತಿಳಿಸಿದ್ದು, ಇಬ್ಬರು ಮಹಿಳಾ ಪ್ರಯಾಣಿಕರ ನಡುವೆ ಜಗಳ ಆಡುತ್ತಿದ್ದರು. ಇಲ್ಲಿ ಕೂರಬೇಡಿ, ಹಿಂದೆ ಹೋಗಿ ಎಂದು ಹೇಳುವಷ್ಟರಲ್ಲಿಯೇ ಈ ದುರ್ಘಟನೆ ಸಂಭವಿಸಿದೆ ಎಂದು ಪಾವಗಡ ಬಸ್ ಚಾಲಕ ತಿಳಿಸಿದ್ದಾರೆ. ಅಲ್ಲಿ ತುಂಬಾ ದೂರದಿಂದ ಬ್ಯಾನೆಟ್ ಹತ್ರ ಕೂತ್ಕೊಂಡು ಅವ್ರ ತೋಡೆ ಮೇಲೆ ಇವ್ರ ಮನೆ ಕಳೆದು ಇವ್ರ ತೋಡೆ ಮೇಲೆ ಅವ್ರ ಮನೆ ಕಳೆದು ಮಾಡ್ತಾ ಇದ್ರು. ನಾನೇನ್ ಮಾಡಿದೆ, ಎದ್ದೋ ಗ್ರಾಮ ಹಿಂದಿಕ್ಕೆ ಅಂತ ಅನ್ಬಿಟ್ಟು ಅಲ್ಲಿ 2 ಸತಿ ಹೇಳಿದ್ದೆ. ಆದ್ರೂ ಕೂಡ ಹಂಗೆ ಮಾಡ್ತಾ ಇದ್ರು. ಈ ಬಸ್ ಸ್ಟ್ಯಾಂಡ್ ಹತ್ರ ಹಿಂಗೆ ತಿರುಗ್ಕೊಂತ ಇದೆ ಸರ್, ಬ್ರೇಕ್ ಮೇಲೆ ಕಾಲಿಟ್ಟಿದ್ದೀನಿ, ಆದ್ರೆ ನೀವು ಹೋ ಗ್ರಾಮ ಹಿಂದಿಕ್ಕೆ ಅನ್ನೋದ್ರ ಒಳಗಡೆ ಗಾಡಿ ಟಚ್ ಆಯ್ತು. ಅಲ್ಲ ಅಷ್ಟು ಫಾಸ್ಟ್ ಆಗಿ ಟಚ್ ಆಗಿದೆ ಗಾಡಿ, ನಿಧಾನಕ್ಕೆ ಟಚ್ ಆಗಿದೆ. ರೈಟ್ ಸೈಡ್ ಅಲ್ಲಿ ತಗಡಲ್ವಾ ಅದು ಪ್ರಸಾದ್ ಅಷ್ಟು ಬಿಡ್ರೆ. ಅಲ್ಲ ನಿಧಾನ ಟಚ್ ಆದ್ರೆ 10-15 ಜನಕ್ಕೆ ಎಂಗೇಟ್ ಆಗುತ್ತೆ ಸರ್? ಇಲ್ಲ ಸರ್, 4 ಜನ ಸರ್ ಇಲ್ಲಿ ನೋಡಿ. ಏಕ ನಮ್ ಗಾಡಿನಲ್ಲಿ 5 ಜನಕ್ಕೆ ಸರ್, ಅದು ಸಣ್ಣ ಪುಟ್ಟ ಇದು ಕಂಬಿ ಟಚ್ ಮಾಡ್ಕೊಂಡು ಅಷ್ಟೇ, ಯಾರಿಗೂ ಏನಾಗಿಲ್ಲ ಸರ್. ಒಬ್ರಿಗೆ ಮಾತ್ರ ಸ್ವಲ್ಪ ಇಲ್ಲಿ ಗೇಟ್ ಆಗಿದೆ ನೋಡಿ. ಅಜ್ಜಿಲಿ ಅಜ್ಜಿ ಮುಖ ಇನ್ನೂ ಬಾಯ್ ಮುಗಲ್ಲ ಸರ್. ಬರ್ತಾನೆ ಇದು ಡಾಕ್ಟರ್ ಹೇಳಿದ್ರು ಸರ್, ಇದು ಮೂಗ್ ಪಟ್ಟಿ ಚುಚ್ಕೊಂಡಿರ್ತಾನಮ್ಮ, ಏನು ಆಗಿಲ್ಲ ಅಂತ. ಮೂಗ್ ಪಟ್ಟಿದ್ಯಾ? ಮೂಗ್ ಪಟ್ಟಿ ಚುಚ್ಕೊಂಡಿದ್ದೆ, ರಕ್ತ ಬಂದ್ರೆ ಏನು ಆಗಲ್ಲಮ್ಮ ಅಂತ ಇಂಗ್ಲಿಷ್ ಅಲ್ಲ. ನೋಡ್ಬೇಕಲ್ವಾ ತಮ್ಮ, ಅಜಾಗ್ರತೆ ತೋರಲ್ವಾ, ನೋಡ್ಕೋಬೇಕಲ್ವಾ ನೀವು. ಇದೇ ಸರ್ ಫಸ್ಟ್ ತಪ್ಪು ಮಾಡಿದ್ರು, ತಪ್ಪೇ ಮಾಡಿಲ್ಲ ಸರ್, ಈಗಲೂ ತಪ್ಪಿಲ್ಲ ಸರ್, ಎದುರುಗಡೆ ಏನು ಅಂತಾನೆ ಗೊತ್ತಿಲ್ಲ ಸರ್, ಆ ತರ ಆಯ್ತು. ಗುಜರಾತ್ನ ಜಾಮ್ನಗರ್ನಲ್ಲಿ ನೌಕಾಪಡೆಯಲ್ಲಿ ಕೆಲಸ ಮಾಡುತ್ತಿದ್ದ ಹರ್ಷಿತ್ ಪ್ರಸನ್ ಎಂಬ ಯೋಧ ಕಾಡು ಪ್ರಾಣಿ ದಾಳಿಗೆ ಸಿಲುಕಿ ಮೃತಪಟ್ಟಿದ್ದು, ಮೃತರ ಶರೀರವನ್ನು ಕೋಲಾರ ನಗರದ ಗಲ್ಪೇಟೆಯ ಅವರ ನಿವಾಸಕ್ಕೆ ತರಲಾಗಿದೆ. ಕೋಲಾರ ನಗರಕ್ಕೆ ತಡರಾತ್ರಿ ಮೃತ ಯೋಧನ ಪಾರ್ಥಿವ ಶರೀರ ಆಗಮಿಸಿದ್ದು, ಮಗನ ಸಾವಿನಿಂದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಇಂದು ಕೋಲಾರ ನಗರದಲ್ಲಿ ನೌಕಾಪಡೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿದರು. ಮೃತ ಯೋಧ ಹರ್ಷಿತ್ ಪ್ರಸನ್ 2019 ನೌಕಾಪಡೆಗೆ ಆಯ್ಕೆಯಾಗಿ 3 ವರ್ಷದಿಂದ ಸೇವೆ ಸಲ್ಲಿಸಿದ್ರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಮಾಜಿ ಶಾಸಕ ಹಾಗೂ ಯಡಿಯೂರಪ್ಪ ಆಪ್ತ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಇಂದು ಬೆಂಗಳೂರಿನಲ್ಲಿ ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಸಮ್ಮುಖದಲ್ಲಿ ವಿಶ್ವನಾಥ್ ಪಾಟೀಲ್ ಬಿಜೆಪಿ ಸೇರಿದ್ರು.
ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಜಗದೀಶ್ ಮೆಟಗೂಡ್ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿದ ಹಿನ್ನೆಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದರು. ಆದರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಹಂತೇಶ್ ಕೌಜಲಗಿ ಗೆಲುವು ಸಾಧಿಸಿದರು. ಸದ್ಯ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಬಿಜೆಪಿ ಸೇರ್ಪಡೆ ಹಿಂದೆ ಹಲವು ಲೆಕ್ಕಾಚಾರ ಅಡಗಿದ್ದು, ಇನ್ನು ಬೆಳಗಾವಿ ಲೋಕಸಭಾ ಟಿಕೆಟ್ ಘೋಷಣೆ ಆಗದ ಕಾರಣ ವಿಶ್ವನಾಥ್ ಪಾಟೀಲ್ ಅಭ್ಯರ್ಥಿ ಆಗುತ್ತಾರಾ ಎಂದು ಮಾತು ಜೋರಾಗಿವೆ. ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ರವರು ಮಾಜಿ ಶಾಸಕರು ಮತ್ತು ಬೆಳಗಾವಿ ಜಿಲ್ಲೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗೂ ಕೂಡ ಸಂಘಟನೆಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು, ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ತಂದುಕೊಟ್ಟಿದೆ. ಪಕ್ಷದ ರಾಜ್ಯದ ಅಧ್ಯಕ್ಷನಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಸಂದರ್ಭವನ್ನು ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅದೇ ರೀತಿ ಜಗಳೂರಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಆತ್ಮರಾಗಿರ್ತಕ್ಕಂಥ ಮಾನಶ್ರೀ ಎಚ್ ಸಿ ರಾಜೇಶ್ವರ ಅವರು ಕೂಡ. ಇದಿಷ್ಟು ಪ್ರಮುಖ ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.